ಅಯ್ಯೋ ಸಿ ಅಯ್ಯೋ ಎಲ್ಲ ಕರ್ಕಲಾಗಿ ಹೋಗಿದೆ ಏನಪ್ಪ ಅಳಿಮಯ್ಯ ಇವತ್ತೆ ಅಡಿಗೆ ಆಗುತ್ತಾ ಹೇಗೆ ಮೇಡಂ ಇವಾಗ ಇನ್ನು ಹೊಗ್ಗರಣೆ ಹಾಕಿದರೆ ಗಂಗಕ್ಕ ಮಾಲಕ್ಷ್ಮಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲ ಏನು ಇಲ್ಲ ನೀವು ಇವಾಗ ಮಾಡಿರೋದೆ ಸಾಕು ನಾನು ಮಾಡ್ತೀನಿ ನೀವು ಸುಮ್ಮನಿರಿ ಅಲ್ಲ ಲಕ್ಷ್ಮಿ ಚಿಕ್ಕಮ್ಮ ನೀವು ನಡೀರಿ ಅಡಿಗೆ ಎಲ್ಲ ಆದ್ಮೇಲೆ ನಾನೇ ಕರೀತೀನಿ ನಡೀರಿ ನೀವು ರೀ ಅಲ್ಲ ರೀ ನೀವು ಹೋಗಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಲಕ್ಷ್ಮಿ ಕಣ್ಣಿಗೆ ಅಷ್ಟೊಂದೆಲ್ಲ ಖಾರ ಬಿದ್ದಿದ್ರು ಎಷ್ಟು ಬೇಗ ಕಮ್ಮಿ ಆಯ್ತು ನೋಡಿ ನಿಮ್ಮ ಟಚ್ ಅಲ್ಲಿ ಏನೋ ಮ್ಯಾಜಿಕ್ ಇದೆ ಕಣ್ರಿ ನಿಜ ರೀ ಲಕ್ಷ್ಮಕ್ಕ ಫೋನ್ ಬರ್ತಿದೆ ನಿಮ್ಗೆ ಹಾ ಕಾರುಣ್ಯ ಆಂಟಿ ಊಟ ತುಂಬಾ ಚೆನ್ನಾಗಿತ್ತು ಲಕ್ಷ್ಮಿ ಥ್ಯಾಂಕ್ ಯು ಅಯ್ಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕ ಆಂಟಿ ಕೀರ್ತಿ ಹೋದಾಗಿಂದ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ದೇ ಇರೋ ಹಾಗಾಗಿದೆ ಲಕ್ಷ್ಮಿ ಊಟ ಮಾಡೋದೇ ದೊಡ್ಡ ವಿಷಯ ಆಗಿದೆ ಅಂತದ್ರಲ್ಲಿ ನೀನ್ ಹಬ್ಬದ ಊಟ ಕಳ್ಸಿದ್ಯಾ ಅದಕ್ಕೆ ಥ್ಯಾಂಕ್ ಯು ಹೇಳ್ದೆ ನಿಮ್ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತಾಗುತ್ತೆ ಪಾಪ ಕೀರ್ತಿ ಇವತ್ತು ಇದ್ದಿದ್ರೆ ಇಲ್ಲಿಗೆ ಬಂದು ನಮ್ಮ ಜೊತೆ ಹಬ್ಬ ಮಾಡಿರೋರು ಇನ್ನು ಒಬ್ಳಾದ್ರೂ ಅವಳು ನೆನ್ಪು ಮಾಡ್ಕೋತಿಯಲ್ಲ ಲಕ್ಷ್ಮಿ ನಿನ್ನೇ ನಂಬಿದ್ದೀನಿ ಲಕ್ಷ್ಮಿ ಈಗಲಾದ್ರೂ ಅವಳು ಸಾವಾಗ ನ್ಯಾಯ ಸಿಗೋ ಥರ ಏನಾದರೂ ಮಾಡ್ತೀಯ ಅಂತ ನಂಬ್ಕೊಂಡಿದ್ದೀನಿ ಬಾಯ್ ಲಕ್ಷ್ಮಿ ಕಾರುಣ್ಯ ಆಂಟಿ ಜೊತೆ ಮಾತಾಡ್ದಾಗ್ಲೆಲ್ಲ ಅವ್ರ ಬಗ್ಗೆ ನನ್ಗೆ ಅಯ್ಯೋ ಅನ್ಸುತ್ತೆ ಗಂಗಕ್ಕ ಹೇಗಿದ್ದವ್ರ ಜೀವನ ಹೇಗಾಗೋಯ್ತು ಹೇಗಾದ್ರೂ ಮಾಡಿ ಅವ್ರ ಮುಖದಲ್ಲಿ ಸಮಾಧಾನ ತರಬೇಕು ಏನ್ ಮಾಡಕ್ಕಾಗತ್ತೆ ಲಕ್ಷ್ಮಕ್ಕ ನೀವು ಪ್ರಯತ್ನ ಮಾಡ್ತಿದ್ದೀರಲ್ಲ ಇನ್ನೊಂದ್ಸಲ ಪ್ರಯತ್ನ ಮಾಡ್ಬೇಕು ಗಂಗಕ್ಕ ಅಂದ್ರೆ ಏನ್ ಮಾಡ್ತೀರಾ ಇವಾಗ ಕೊನೆ ಸಲ ನಾನು ಕೀರ್ತಿ ಆಗ್ಬೇಕು ಅಂತ ಹೇಳದ್ನಲ್ಲ ಅದಕ್ಕೆ ಟೈಮ್ ಬಂದಿದೆ ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ನಾಯಿಂದ ನೀವು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಕಾ ಕಾವೇರಿ ಏಕೆ ಓಡುವೆ ನನ್ನಲ್ಲಿ ಪ್ರೀತಿ ಇಲ್ಲವೇ ಕೃಷ್ಣ ಈ ತರ ರೇಗ್ಸೋದಾದ್ರೆ ನಾನು ಈ ಆಟಕ್ಕಿಲ್ಲ ಕಾವೇರಿ 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 ಕೂತ್ಕೋ ಕಾವೇರಿ ಇಂಥ ರಮಸೋ ಹಾಡು ಹೇಳಿದ್ರು ರೇಗ್ಸೋದು ಅಂತೇಳ ನೀನು ಅಪ್ಪ ಈಗ ನಿಮ್ ರೊಮ್ಯಾನ್ಸ್ ಎಲ್ಲ ಮುಗ್ದಿದ್ರೆ ನಾವು ವಾಕ್ಸರದಿಂದ ಹಾಡೋದಾ ಎಂಥ ತಾಯಿ ಎಂಥ ಮಗ ನಾನು ರಮಸೋ ಹಾಡು ಹೇಳಿದ್ರೆ ರೇಗ್ಸೋದು ಅಂತಾಳೆ ಜಗಳನ ನೀನು ರೊಮ್ಯಾನ್ಸ್ ಅಂತ್ಯ ತಾಯಿಗೆ ತಕ್ಕ ಮಗ ಆಯ್ತ್ ಹಾಡಪ್ಪ ಹಾಡು ವಾರೆ ನೋಟ ನೋಡೈತೆ ಕಾಲು ಕೆರೆದು ನಿಂತೈತೆ ಕಾವೇರಿ ರಾ ಇಂದ ನೀನೊಂದು ಹಾಡು ಹೇಳು ಇಲ್ಲಪ್ಪ ನನಗೆ ಹಾಡಕ್ ಬರಲ್ಲ ಏನ್ ಕಾವೇರಿ ನೀನ್ ಹಾಡಿಗೆ ಅಲ್ವಾ ನಾನು ಬಿದ್ದಿದ್ದು ಹಾಡಕ್ಕೆ ಬರಲ್ಲ ಅಂತೆಲ್ಲ ಹೇ ಇದೊಂದ್ಸಲ ಹಾಡ್ಬಿಡು ಕಮಾನ್ ಹಾಡು ಕಾವೇರಿ ಯು ಕ್ಯಾನ್ ಡೂ ಇಟ್ ಕಮಾನ್ ಹಾಡೆ ರಾವಣ
ಅಷ್ಟ ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾನ್ಯಾರು ಗೊತ್ತ ನಿನಗೆ ಆಕ್ಸಿಡೆಂಟ್ ಆಗಿರೋರು ಅಲ್ಲಿಗೆ ಬರ್ತಾರೆ ಒಂಥರ ಅದು ಥೆರಪಿ ಸೆಂಟರ್ ಅಷ್ಟೇ ಅಲ್ಲಿಗೆ ಹೋದವ್ರನ್ನೆಲ್ಲ ಯಾರು ತಲೆ ಕೆಟ್ಟವರು ಅಂತ ಹೇಳಲ್ಲ ಇನ್ಫ್ಯಾಕ್ಟ್ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇರೋ ಒಂದು ರೆಸಾರ್ಟ್ ಅಂತ ಹೇಳ್ಬೋದು ಅದನ್ನ ಏನಾದರೂ ಇರ್ಬೋದಣ್ಣ ಅಲ್ಲಿ ಡಾಕ್ಟರ್ ಇದ್ದಾರೆ ಅಂದ್ರೆ ಅದು ಹಾಸ್ಪಿಟಲ್ ವೈಷ್ಣವಣ್ಣ ಪ್ಲೀಸ್ ನನ್ನ ಮಾತು ಕೇಳಿ ನಮ್ ಲಕ್ಷ್ಮಕ್ಕಂಗೆ ಏನ್ ತಲೆ ಕೆಟ್ಟಿಲ್ಲ ಒಂದ್ಸಲ ಅವ್ರನ್ನ ಕೂರಿಸಿ ಎಲ್ಲಾರು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ವೈಷ್ಣವ್ ಇಂಥ ಟೈಮಲ್ಲಿ ನೀನೇ ದೃಢವಾದ ನಿರ್ಧಾರ ತಗೋಬೇಕು ನೀನೇ ಹೀಗೆ ಕೈ ಚಲ್ ಕೂತ್ರೆ ಅವಳು ಏನ್ ಮಾಡ್ಬೇಕೋ ಪಾಪ ಕೆಲವೊಂದ್ಸಲ ನಿರ್ಧಾರಗಳನ್ನ ತಗೊಳ್ಳುವಾಗ ಕಷ್ಟ ಆಗುತ್ತೆ ಅತ್ತ ಆದ್ರೆ ಮಹಾಲಕ್ಷ್ಮಿ ಜೀವ ಅಮ್ಮನ್ ಜೀವ ಇದ್ರ ಬಗ್ಗೆ ನಾನು ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ ಆದ್ರೂ ನಿಮ್ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ ಅತ್ತೆ ಮಹಾಲಕ್ಷ್ಮಿ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತಾನು ನಂಗೆ ಗೊತ್ತು ಮಹಾಲಕ್ಷ್ಮಿನ ಥೆರಪಿ ಕಳ್ಸಲ್ಲ ಅಂತ ನಾನೇ ಹೇಳಿದ್ದೆ ಆದ್ರೆ ನಡೆದಿರೋದೆಲ್ಲ ಕಣ್ಣೆದುರುಗಡೆ ನಿಂತ್ಕೊಂಡು ನೋಡಿದ್ಮೇಲೆ ಬೇರೆ ದಾರಿ ಇಲ್ಲ ನಾನು ಮಹಾಲಕ್ಷ್ಮಿನ ಕಳ್ಸಿಕೊಡ್ಲೇಬೇಕು ಏನ್ ಮಾಡ್ತಿದ್ದೀರಾ ನನ್ ಲಗೇಜ್ ಯಾಕೆ ಪ್ಯಾಕ್ ಮಾಡ್ತಿದ್ದೀರಾ ನೀನ್ ಮೊದ್ಲು ಈ ಮನೆಯಿಂದ ಆಚೆಗೆ ಹೋಗ್ಬೇಕು ಇಷ್ಟು ದಿನ ನೀನ್ ನನಗ್ ಕೊಟ್ಟಿರೋ ಕಾಟಾನೆ ಸಾಕು ಇವತ್ತು ಅದಕ್ಕೊಂದ್ ಮುಹೂರ್ತ ಕೂಡ ಬಂದಿದೆ ಲೇಟ್ ಆದ್ರೆ ಅದಕ್ಕೂ ಏನಾದ್ರೂ ವಿಘ್ನ ಬಂದ್ಬಿಡುತ್ತೆ ಅದಕ್ಕೆ ನೀನ್ ಈಗ್ಲೇ ಹೊರಡ್ಬೇಕು ನನ್ನನ್ನ ಈ ಮನೆಯಿಂದ ಕಳ್ಸೋದಕ್ಕೆ ನೀವ್ಯಾರು ನೀವು ಈ ಮನೆಗೆ ಸೊಸೆಯಾಗಿ ಬಂದವರು ಅನ್ನೋದು ನೆನ್ಪಿರ್ಲಿ ಅತ್ತೆ ಇರಬಹುದು ಆದ್ರೆ ಈಗ ಈ ಮನೆ ಯಜಮಾನ್ತಿ ನಾನು ನಿನ್ ಅತ್ತೆ ನಿನ್ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಂಡಿರಕ್ ಆಗಲ್ಲ ನೀನಿಲ್ಲ ಹೋಗ್ಬೇಕು ಅಷ್ಟೇ ನಾನು ಅದನ್ನೇ ಹೇಳ್ತಿದ್ದೀನಿ ನಾನು ಈ ಮನೆ ಸೊಸೆನೆ ಈ ಮನೆಯಲ್ಲಿರೋ ಎಲ್ಲ ಅಧಿಕಾರನೂ ನನ್ಗಿದೆ ನಾನ್ ಎಲ್ಲಿಗೂ ಹೋಗಲ್ಲ ಅತ್ತೆ ಅತ್ತೆ ಬಿಡಿ ಕೊಡು ಲಕ್ಷ್ಮಿ ಅತ್ತೆ ನಿನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಾಗಿದೆ ವೈಷ್ಣವ್ ಅವರು ನನ್ನ ಎಲ್ಲಿಗೂ ಕಳ್ಸಲ್ಲ ನಾನ್ ಎಲ್ಲಿಗೂ ಹೋಗಲ್ಲ ಅಷ್ಟೇ ತಲೆ ಕೆಟ್ಟವಳನ್ನ ಮನೇಲಿ ಇಟ್ಕೊಳಕ್ಕೆ ನನ್ ಮಗನ್ಗೆ ತಲೆ ಕೆಟ್ಟಿಲ್ಲ ಅವನು ಡಿಸೈಡ್ ಮಾಡಿದಾನೆ ನೀನು ಹೋಗ್ತಾ ಇದೀಯಾ ಅಷ್ಟೇ ನಾನ್ ಎಲ್ಲಿಗೂ ಹೋಗಲ್ಲ ನಾನ್ ಎಲ್ಲಿಗೂ ಹೋಗಲ್ಲ ವೈಷ್ಣವ್ ನನ್ನ ಎಲ್ಲೂ ಕಳಿಸ್ಬಿಡಿ ನಾನ್ ನಿಮ್ಮನ್ ಬಿಟ್ಟೆಲ್ಲೂ ಹೋಗಲ್ಲ ರೀ ಪ್ಲೀಸ್ ಪ್ಲೀಸ್ ರೀ ಎಲ್ಲೂ ಕಳಿಸ್ಬಿಡಿ ಪ್ಲೀಸ್ ಎಲ್ಲೂ ಹೋಗ ನಿಜವಾಗ್ಲೂ ನಾನ್ ಚೆನ್ನಾಗಿದ್ದೀನಿ ರೀ ಎಲ್ಲೂ ಕಳಿಸ್ಬಿಡಿ ವೈಷ್ಣವ್ ಪ್ಲೀಸ್ ಅವಳ ಕಣ್ಣೀರಿಗಾದ್ರೂ ಬೆಲೆ ಬೇಡವಾ ವೈಷ್ಣವ್ ಯಾಕೆ ಹೀಗ್ ಕಲ್ಲಾಗಿದ್ಯಾ ಇವತ್ತು ಕಣ್ಣೀರಿಗೆ ಕರಗಿದ್ರೆ ನಾಳೆ ಲಕ್ಷ್ಮಿ ಜೀವಕ್ಕೆ ಅಪಾಯ ಅಲ್ವಾ ಸುಪ್ರೀತಾ ಅತ್ತೆ ಬೇಡ ಅತ್ತೆ ಹೀಗೆಲ್ಲ ಮಾಡ್ಬೇಡಿ ನಾನು ಏನ್ ಅನ್ಯಾಯ ಮಾಡಿದೀನಿ ನಿಮ್ಗೆ ಇಲ್ದೆ ಇರೋದನ್ನೆಲ್ಲ ಹೇಳಿ ಮನೆಯವ್ರ ಮನ್ಸನ್ನ ಕೆಡಿಸ್ಬೇಡಿ ಅತ್ತೆ ನನ್ಗೇನು ಆಗಿಲ್ಲ ನಾನೇನು ಮಾಡಿಲ್ಲ ನೀವ್ ನಿಮ್ ಅನ್ಯಾಯನ ಮುಚ್ಚಾಕೋದಕ್ಕೆ ಮನೆಯವ್ರನ್ನ ಬಲಿ ಕೊಡ್ಬೇಡಿ ಅತ್ತೆ ಏನು ಮಾಡಿಲ್ಲ ಅಂತ ನೀನ್ ಹೇಳ್ಬೋದು ಆದ್ರೆ ನಾವು ಕಣ್ಣಾರೆ ನೋಡಿದೀವಲ್ಲ ಅಜ್ಜಿ ನೀವ್ ನೋಡಿದ್ದೆಲ್ಲ ನಿಜ ಆಗ್ಬಿಡಲ್ಲ ಅಲ್ವಾ ಅಜ್ಜಿ